ಪ್ರಿಯ ವೀಕ್ಷಕರೇ, ಓಂ ನಮಃ ಶಿವಾಯ. ವೀಕ್ಷಕರೇ, ನಿಮ್ಮಲ್ಲಿ ಹಲವಾರು ಪತ್ರಗಳು ನಮಗೆ ಬರ್ತಾ ಇದ್ದಾವೆ. ಹಲವಾರು ಹೆಚ್ಚು ಜನ ಯಾವುದನ್ನು ಬರೀತಾರೆ ಅದನ್ನು ನಾವು ತಗೊಂಡು ದಿವಸಕ್ಕೆ ಒಂದೊಂದು ಸಂಚಿಕೆಯಲ್ಲಿ ಆ ಕಾಯಿಲೆ ಬಗ್ಗೆ ವಿವರವನ್ನು ಕೊಡ್ತೇವೆ. ಇವತ್ತಿನ ವಿಷಯ ಏನಂದರೆ ಕಿವಿ ಸೋರೋದು. ಕಿವಿ ಸೋರೋದು ಏನಕ್ಕೋಸ್ಕರ ಬರುತ್ತೆ, ಇದನ್ನು ತಡೆಗಟ್ಟೋದು ಹೇಗೆ, ಮತ್ತು ಇದು ಬರದೇ ಇರೋ ಹಾಗೆ ಮಾಡೋದು ಹೇಗೆ, ಬಂದ ಮೇಲೆ ಏನು ಮಾಡ್ಕೋಬೇಕು, ಚಿಕಿತ್ಸೆ ಏನು, ಮೊದಲು ತಿಳಿಯೋಣ ಮೂಲ ಕಾರಣ ಏನಂತ. ಮೂಲ ಕಾರಣ ಬೇರೆ ಏನಿಲ್ಲ, ನಿಮ್ಮ ದೊಡ್ಡ ಕಳ್ಳು ಯಾವುದನ್ನು ಕಕ್ಕಸ್ ತುಂಬಿಕೊಂಡಿದೆ, ಮೊಲ ತುಂಬಿಕೊಂಡಿದೆ ಅಂತ ಒಳ್ಳೆ ಭಾಷೆನ ಹೇಳ್ತೀರಾ, ಅದನ್ನು ನೀವು ಇನ್ನೊಂದು ಸರಿ ಹೇಳ್ಕೊಳ್ಳಿ. ಹೇಲು ತುಂಬಿದ ಹೊಟ್ಟೆ, ಹೇಲು ತುಂಬಿದ ಹೊಟ್ಟೆನಲ್ಲಿ ಕಿವಿ ಸೋರೋದು, ಕಿವಿ ನೋವಾಗೋದು, ಕಿವಿಯಲ್ಲಿ ಗಂಟಾಗೋದು, ಕಿವಿಯಲ್ಲಿ ಕಿವಿ ಸೋರೋದು, ಕಿವಿಯಲ್ಲಿ ರಕ್ತ ಸೋರೋದು, ಇದು ಮಾಮೂಲಿಯಾದಂಥ ಸಂಗತಿ, ಇದೇನು ಕಾಯಿಲೆ ಅಲ್ಲ. ಹಾಗಾದರೆ ಏನು ಮಾಡ್ಕೋಬೇಕು? ಎರಂಡ ತೈಲವನ್ನು ಕುಡಿದು ಮೊದಲು ಹೊಟ್ಟೆ ಶುದ್ಧಿ ಮಾಡಬೇಕು, ಆಮೇಲೆ ರಕ್ತ ಶುದ್ಧಿಗೆ ಔಷಧಿ ತಗೊಳ್ಬೇಕು, ಆಮೇಲೆ ಕಿವಿ ಸೋರೋದಕ್ಕೆ ಕಿವಿ ಸೋರುವ ಭಸ್ಮ, ಕಿವಿ ಸೋರೋದನ್ನು ನಿಲ್ಲಿಸೋದಕ್ಕೋಸ್ಕರ ಒಂದು ಭಸ್ಮ ಇದೆ, ಅದನ್ನು ಎಳ್ಳೆಣ್ಣೆಯಲ್ಲಿ ಬಿಸಿ ಮಾಡಿ ಒಂದು ಸಣ್ಣ ಡಬ್ಬಿಯಲ್ಲಿ ಅಂದರೆ ಹನಿ ಹನಿಯಾಗಿ ಹಾಕುವಂಥ ಔಷಧಿ ಡಬ್ಬಿ ನಮ್ಮಲ್ಲೇ ಸಿಗುತ್ತೆ, ಅದನ್ನು ತಗೊಂಡು ಹೋಗೋದು. ತಗೊಂಡು ಹೋಗಿಬಿಟ್ಟು ಆ ಒಂದು ಕಿವಿಗೆ ಒಂದು ರಾತ್ರಿ ಅದನ್ನು ಹನಿ ಒಂದು 4-6 ಹನಿ ಹಾಕ್ಬಿಟ್ಟು ಮೇಲುಗಡೆ ಹತ್ತಿ ಹಾಕ್ಕೊಂಬಿಟ್ಟು ಮಲ್ಕೊಂಬಿಡೋದು. ಬೆಳಗ್ಗೆ ಎದ್ದು ಅದನ್ನು ಸ್ವಚ್ಛ ಮಾಡಿಬಿಡೋದು. ಕೇವಲ 3 ದಿವಸದಲ್ಲಿ ಕಿವಿ ಸೋರೋದು ನಿಂತು ಹೋಗುತ್ತೆ, ಮತ್ತೆ ಶುರುವಾಗುತ್ತೆ. ಯಾಕೆ ಅಂದರೆ ನಿಮ್ಮ ಹೊಟ್ಟೆ ಕೆಟ್ಟು ಹೋದರೆ ಅದು ಮತ್ತೆ ಸುರಿಯೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಹೊಟ್ಟೆನಲ್ಲಿ ಗಲೀಜನ್ನು ಇಟ್ಕೋಬೇಡಿ, ಶುದ್ಧಿ ಮಾಡಿ. ಶುದ್ಧಿ ಮಾಡೋದಕ್ಕೆ ಪ್ರತಿದಿನ ನಾವು ಹಲವಾರು ತಂತ್ರಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಅದರಲ್ಲಿ ಎರಂಡ ಅಥವಾ ಹರಳೆಣ್ಣೆ ಅಥವಾ ಔಡ್ಲೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲನ್ನು ಕುಡಿಯೋದು, ಇಸಾಬ್ಗೋಲನ್ನು ತಗೊಳ್ಳೋದು, ಮೂಲಂಗಿ ಸೊಪ್ಪನ್ನು ತಿನ್ನೋದು, ಚಕ್ಕೋತದ ಹಣ್ಣನ್ನು ತಿನ್ನೋದು, ಪಪ್ಪಾಯನ್ನು ತಿನ್ನೋದು, ಈ ರೀತಿ ಅನೇಕ ಅನೇಕ ತಂತ್ರಗಾರಿಕೆಯನ್ನು ಮಾಡಿ ತಮ್ಮ ಮಲಶುದ್ಧಿಯನ್ನು ಮಾಡಿಕೊಂಡ್ರೆ ಕಿವಿ ಸೋರೋದು ಮತ್ತೆ ಬರಲ್ಲ ಜೀವನದಲ್ಲಿ ಒಂದೇ ಸಾರಿ. ಕಿವಿ ಸೋರೋದು ಒಂದು ಕಾಯಿಲೆ ಅಲ್ಲ, ಸ್ವಯಂಕೃತ ಅಪರಾಧ, ತಾನೇ ಮಾಡಿಕೊಂಡಿರುವಂಥ ತಪ್ಪಿನಿಂದ ಬರುವಂಥ. ಕಿವಿ ಸೋರಿದರೆ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ದುರ್ನಾಥ ಅಷ್ಟು ದುರ್ನಾಥ ಬೀರ್ತಾ ಇರ್ತದೆ. ಆಮೇಲೆ ಮನುಷ್ಯ ಮಂಕಾಗಿರ್ತಾನೆ, ಕಿವಿ ಸೋರೋದ್ರಿಂದ ಅದು ಮಿದುಳಿಗೂ ಕೂಡ ತೊಂದರೆಯನ್ನು ಕೊಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. 197 ಜನಕ್ಕೆ ಕಿವಿ ಸೋರೋದು ಹೋಗಿ ಮಿದುಳಿನಲ್ಲಿ ಸೋಂಕಾಗ್ಬಿಟ್ಟು ತೊಂದರೆ ಕೊಡ್ತದೆ. ಸಾಮಾನ್ಯ ಕಿವಿ ಸೋರೋರು ಮಂಕು ಬುದ್ಧಿ ಉಳ್ಳವರಾಗಿರ್ತಾರೆ. ಕಿವಿ ಸೋರೋರಿಗೆ ಮಲಬದ್ಧತೆ ಇದ್ದೇ ಇರುತ್ತೆ. ಕಿವಿ ಸೋರೋರಿಗೆ ಕೆಟ್ಟ ನೀರು ರಕ್ತದಲ್ಲಿ ಸೇರಿಕೊಂಡಿರುತ್ತೆ. ಅದಕ್ಕೋಸ್ಕರ ತಮ್ಮ ಆಹಾರದಲ್ಲಿ ಹಸಿ ಶುಂಠಿಯನ್ನು ಹೆಚ್ಚಾಗಿ ಬಳಸಬೇಕು. ಹಸಿ ಶುಂಠಿಯನ್ನು ಅರ್ಧ ಬಿಟ್ಟು ಆಹಾರದಲ್ಲಿ ಸೇರಿಸಬೇಕು. ಗಟ್ಟಿ ಆಹಾರವನ್ನು ಆದಷ್ಟು ತಪ್ಪಿಸ್ಕೋಬೇಕು. ಉದಾಹರಣೆಗೆ ಬಟಾಣಿ, ಅವರೆಕಾಳು, ಹಲಸಂದಿ ಕಾಳು, ಹಸಿರು ಮೆಣಸಿನಕಾಯಿ, ಆಮೇಲೆ ಆಲೂಗೆಡ್ಡೆ, ಇಂಥ ವಾಯು ಪದಾರ್ಥ ವಾತ ಪದಾರ್ಥಗಳನ್ನು ತಪ್ಪಿಸೋದ್ರಿಂದ ಕೂಡ ಮಲಬದ್ಧತೆ ಇರಲ್ಲ. ವೀಕ್ಷಕರೇ, ತಮ್ಮ ಆರೋಗ್ಯ ಬಹಳ ಮುಖ್ಯ. ತಮ್ಮ ಆರೋಗ್ಯ ಇದ್ದರೆ ತಾವು. ಬಹಳ ಜನ ಆ ಕೆಲಸ ಮುಗಿಸ್ಕೊಂಡು ನಾನು ಚಿಕಿತ್ಸೆಗೆ ಬರ್ತೀನಿ, ಈ ಕೆಲಸವನ್ನು ಮುಗಿಸ್ಕೊಂಡು ಬರ್ತೀನಿ, ನಮ್ಮ ಮನೆಯಲ್ಲಿ ಒಂದು ಮದುವೆ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತಾರೆ. ಅಷ್ಟೊಡಗಳೇ ಸೋಂಕು ಜಾಸ್ತಿ ಆಗ್ಬೋದು. ಅಂಥ ಯಾವುದೇ ವೈದ್ಯರ ಹತ್ರ ನೀವು ಹೋಗಿ ನಮ್ಮ ಹತ್ರನೇ ಬನ್ನಿ ಅಂತೇನಿಲ್ಲ. ದೇಶೀಯ ಔಷಧಿ ಪದ್ಧತಿಯನ್ನು ಉತ್ತೇಜಿಸಿ, ಆ ದೇಶೀಯ ಔಷಧಿ ಪದ್ಧತಿ ತಗೊಳ್ಳೋದ್ರಿಂದ ತಮಗೆ ಪಾರ್ಶ್ವ ಪರಿಣಾಮ ಆಗಲ್ಲ. ಇಲ್ಲದೆ ಹೋದರೆ ಒಂದು ಕಾಯಿಲೆಗೆ ಒಂದು ಔಷಧಿಯನ್ನು ತಗೊಂಡು 100 ಕಾಯಿಲೆಗಳನ್ನು ಬರೆಸ್ಕೊಳ್ಳೋಂಥ ಸಾಧ್ಯತೆ ಇತ್ತು. ತಮ್ಮ ಮನೆಯಲ್ಲೇ ಇದ್ದು ವೈದ್ಯರಿದ್ದರೂ ಕೂಡ ಬರ್ಕೊಟ್ಟರೂ ಕೂಡ ಅವ್ರನ್ನು ಕೂಡ ನಂಬೇಡಿ, ಯಾಕೆಂದರೆ ಅವರು ವಿದೇಶಿ ಅನುಯಾಯಿಗಳು, ದೇಶೀಯ ಅನುಯಾಯಿಗಳೆಲ್ಲ. ಅದಕ್ಕೋಸ್ಕರ ಅವರು ಕೊಡುವಂಥ ಮಾತ್ರೆಗಳು, ಕಷಾಯಗಳು ಅಥವಾ ಅವ್ರು ಕೊಡುವಂಥ ಕೆಲವು ವಿಷಪೂರಿತ ಔಷಧಿಗಳನ್ನು ತಾವು ಅಂತರ್ಜಾಲದಲ್ಲಿ ತನಿಖೆ ಮಾಡಿ ಅದರಲ್ಲಿ ಏನೇನು ಪಾರ್ಶ್ವ ಪರಿಣಾಮ ಬಿಡುತ್ತೆ, ತೊಗೋಬೇಕು ಬಿಡಬೇಕು ಅನ್ನೋದನ್ನು ತಾವೇ ಇಚ್ಛಿಸಿ ತೀರ್ಮಾನ ಮಾಡಿ ತೊಗೊಬೋದು. ಹೆಚ್ಚಿನ ಮಾಹಿತಿಗೆ ಯೋಗವನ ಬೆಟ್ಟಕ್ಕೆ ನೇರವಾಗಿ ಬರ್ಬೋದು. ಇದು ಬೆಂಗಳೂರು ಕನಕಪುರ ರೋಡಲ್ಲಿರುವಂಥ, ಬೆಂಗಳೂರಿನಿಂದ ಕೇವಲ 29 ಕಿಲೋಮೀಟ್ರ್ ದೂರ ಇರುವಂಥ ಒಂದು ಬೆಟ್ಟ. ಇದೇ ಬೆಟ್ಟದ ಒಂದು ಮೂಲಿಕಾ ಔಷಧಿಯನ್ನು ನಾವು ಕುಣಿಗಲ್ನಲ್ಲಿ ಕೂಡ ಪ್ರಾರಂಭ ಮಾಡಿದ್ದೇವೆ.
ಮಾಡ್ತಾ ಇದ್ದೇವೆ, ಇನ್ನೂ ಪ್ರಾರಂಭ ಆಗಿಲ್ಲ. ಅಲ್ಲಿ ಕಾರ್ಯಕರ್ತರಾಗಿ ಬರೋರು ಬರ್ಬೋದು. ಚಿತ್ರದುರ್ಗದಲ್ಲೂ ಮುಂದಿನ ವರ್ಷದಿಂದ ಪ್ರಾರಂಭ ಆಗೋದಿದೆ, ಅಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡೋದಕ್ಕೆ ಬರ್ಬೋದು, ಅದರ ಅಭಿವೃದ್ಧಿಗೋಸ್ಕರ ಶ್ರಮಿಸೋದಕ್ಕೆ ಬರ್ಬೋದು. ಆದಮೇಲೆ ಬಂದು ಔಷಧಿ ತೊಗೊಂಡು ಹೋಗೋದಲ್ಲ, ಯಾಕೆಂದರೆ ನಮಗೆ ಕಾರ್ಯಕರ್ತರ ಕೊರತೆ ಇದೆ, ಅವಶ್ಯಕತೆ ಇದೆ. ತರಬೇತಿಯನ್ನು ಕೊಡ್ತೇವೆ. ತಮಗಿಷ್ಟ ಬಂದ ಜಾಗ ಕುಣಿಗಲ್ಲು ಅಥವಾ ಚಿತ್ರದುರ್ಗ ಅಥವಾ ಬೆಂಗಳೂರಿನಲ್ಲಿ ತಮಗೆ ನೆಲೆ ಸಿಗೋಂಗೆ ಮಾಡ್ತೀವಿ. ತಾವು ನಿವೃತ್ತವಾದಂಥ ಕಾಂಪೌಂಡರ್ ಆಗ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ವೈದ್ಯಕೀಯದಲ್ಲಿ ಅನುಭವ ಇರ್ಬೋದು, ನರ್ಸ್ ಆಗಿರ್ಬೋದು, ಯಾರೇ ಆಗಲಿ ಬಂದು ಅನುಭವವನ್ನು ಪಡ್ಕೊಂಡು ತಮ್ಮ ಚಿಕಿತ್ಸೆಯನ್ನು ಪಾಂಡಿತ್ಯವನ್ನು ಪಡ್ಕೊಂಡು ತಾವು ಸ್ವತಂತ್ರವಾಗಿ ನಮ್ಮ ಯೋಗವನ್ನು ಬೆಟ್ಟದಲ್ಲಿ ಬಂದು ಕೆಲಸವನ್ನು ಮಾಡ್ಬೋದು. ಇಷ್ಟು ಹೇಳಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀವಿ. ಮತ್ತೆ ನಾಳೆ ಹೊಸ ಒಂದು ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇವೆ.